ವೀಕ್ಷಕರ, ಕೋಟಿ ರಾಮು ಅಂದರೆ ತಟ್ಟಂತ ನೆನಪಾಗೋದು ಅವರು ಮಾಡುವಂಥ ಒಂದು ಕೆಲಸ. ಅದೇನಪ್ಪ ಅಂದರೆ ಕೋಟಿ ಕೋಟಿ ಹಣವನ್ನು ಹೂಡಿಕೆ ಮಾಡಿ ಸಿನಿಮಾ ಮಾಡಿ ಕೋಟಿ ಕೋಟಿ ಹಣವನ್ನು ಕನ್ನಡ ಚಲನಚಿತ್ರರಂಗದಲ್ಲಿ ತೆಗೆಯುವಂಥ ಕೆಲಸವನ್ನು ಕೋಟಿ ರಾಮು ಅವರು ಮಾಡಿದರು. ಅಂದಿನಿಂದ ಅವರನ್ನು ಕೋಟಿ ರಾಮು ಎಂದೇ ಹೆಸರನ್ನು ಪಡೆದರು. ಆದರೆ ಇದೀಗ ನೋವಿನ ಸಂಗತಿ ಏನಂದರೆ, ರಾಷ್ಟ್ರವ್ಯಾಪ್ತಿ ಒಕ್ಕರಿಸಿದ ಕೊರೋನಾ ಮಹಾಮಾರಿಗೆ ಜನಸಾಮಾನ್ಯರು ಮಾತ್ರವಲ್ಲದೆ ಸೆಲೆಬ್ರಿಟಿಗಳು ಹಾಗೂ ಕನ್ನಡ ಸ್ಯಾಂಡಲ್ವುಡ್ ನಿರ್ದೇಶಕರು ಹಾಗೂ ನಿರ್ಮಾಪಕರು ಸಾವನ್ನಪ್ಪುತ್ತಿದ್ದಾರೆ. ಅದರಲ್ಲಿ ಕೋಟಿ ರಾಮು ಅವರು ಕೂಡ ಒಬ್ಬರು. ಕೊರೋನಾಗೆ ತುತ್ತಾಗಿ ಸಾವನ್ನಪ್ಪಿ ಸುಮಾರು 1.5 ತಿಂಗಳುಗಳೇ ಕಳೆದು ಹೋಗಿವೆ. ಗಂಡ ಸತ್ತ ಎಂಬ ನೋವಿನಲ್ಲಿ ಅವರ ಪತ್ನಿ ಮಾಲಶ್ರೀ ಅವರು ಕೂಡ ನೋವಿನಿಂದ ಇನ್ನೂ ಚೇತರಿಸಿಕೊಂಡಿಲ್ಲ. ಆದರೆ ಇದೀಗ ಮಾಲಶ್ರೀ ಅವರಿಗೆ ಎಲ್ಲ ಜವಾಬ್ದಾರಿ ಇರುವುದರಿಂದ ತಮ್ಮ ಜವಾಬ್ದಾರಿಯ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಮಾಲಶ್ರೀ ಅವರು ಮತ್ತೆ ಮದುವೆ ಆಗ್ತಾರೆ ಎಂಬುದು ಅವರ ಆಪ್ತ ವಲಯದಲ್ಲಿ ಕೇಳಿಬರುತ್ತಿದೆ. ಇದು ನಿಜಾನ ನೋಡೋಣ ವೀಕ್ಷಕರೇ. ನೀವು ಕೂಡ ಮಾಲಶ್ರೀ ಹಾಗೂ ಕೋಟಿ ರಾಮು ಅವರು ಮಾಡಿದಂಥ ಸಿನಿಮಾ ಇಷ್ಟಪಡೋದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹೌದು, ಚಲನಚಿತ್ರರಂಗದ ಸಂಸ್ಥೆಯನ್ನು ನೋಡಿಕೊಳ್ಳಲು ಮಾಲಶ್ರೀ ಅವರಿಗೆ ಸ್ವಲ್ಪ ಕಷ್ಟವಾಗಬಹುದು. ಹಾಗಾಗಿ ಕುಟುಂಬದವರು ಮದುವೆಯ ಜವಾಬ್ದಾರಿಯನ್ನು ಹಾಗೂ ಅಲ್ಲಿನ ಮಕ್ಕಳ ಜವಾಬ್ದಾರಿಯನ್ನು ಕಡಿಮೆ ಮಾಡಲು ಮದುವೆ ವಿಚಾರವನ್ನು ಮಾತನಾಡುತ್ತಿರುವುದು ತಿಳಿದು ಬಂದಿದೆ. ಆದರೆ ಅದು ಯಾವಾಗ ಅಂತ ನಿಜಕ್ಕೂ ಮಾಲಶ್ರೀ ಅವರ ಅಭಿಮಾನಿಗಳಿಗೆ ಗೊತ್ತಿಲ್ಲ. ಖುಷಿಯ ವಿಚಾರ ಸಿಗಬಹುದು ಎಂಬುದು ಕೊರೋನಾ ಲಾಕ್ಡೌನ್ ಮುಗಿಯಬೇಕು, ಅಲ್ಲಿವರೆಗೂ ಅಭಿಮಾನಿಗಳು ಕಾಯಬೇಕಾಗಿದೆ. ಕಾರಣ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ ಎಂಬುದು ಇದೀಗ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡಿದೆ. ಸ್ನೇಹಿತರೆ, ಏನೇ ಆಗಲಿ ಸ್ನೇಹಿತರೆ, ಗಂಡ ಇಲ್ಲ ಎಂಬ ನೋವಿನಲ್ಲಿ ಕೊರಗುತ್ತಿರುವ ಮಾಲಶ್ರೀ ಅವರು ದುಃಖದಿಂದ ಬೇಗ ಹೊರಬರಲಿ ಎಂದಿನಂತೆ ಸಂತೋಷದ ಜೀವನವನ್ನು ನಡೆಸಲಿ ಎನ್ನುವುದು ಅವರ ಅಭಿಮಾನಿಗಳ ಆರೈಕೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.